ಜೇಮ್ಸ್ ಸಿನಿಮಾ ಸದ್ಯ ಅಭಿಮಾನಿಗಳಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನೀಡ್ತಾ ಇದೆ. ಈ ಹಿಂದೆ ಒಂದು ಹಾಡನ್ನ ರಿಲೀಸ್ ಮಾಡಿದಂತಹ ಚಿತ್ರತಂಡ ಇದೀಗ ಮತ್ತೊಂದು ಹಾಡನ್ನ ರಿಲೀಸ್ ಮಾಡುವುದಕ್ಕೆ ಮುಂದಾಗಿದೆ. ಇದೇ ಮಾರ್ಚ್ 11ಕ್ಕೆ ಜೇಮ್ಸ್ ಚಿತ್ರದ ಮತ್ತೊಂದು ಹಾಡು ರಿಲೀಸ್ ಆಗ್ತಾ ಇದೆ. ಅಪ್ಪು ಡ್ಯಾನ್ಸ್ ನೋಡಲು ಅಭಿಮಾನಿ ಬಳಗ ಕಾತರವಾಗಿದೆ. ಇಂಟ್ರೊಡಕ್ಷನ್ ಹಾಡು ಎಂದ್ರೆ ಅಲ್ಲಿ ಅಪ್ಪು ಅವರ ಅದ್ಧೂರಿ ಡ್ಯಾನ್ಸ್ ಇರುತ್ತೆ, ಜೊತೆಗೆ ಭಿನ್ನ ವಿಭಿನ್ನ ಸ್ಟೆಪ್ಸ್ ಇರುತ್ತೆ. ಹಾಗಾಗಿ ಈ ಹೀರೋ ಇಂಟ್ರೊಡಕ್ಷನ್ ಹಾಡಿನ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಚಂದನ್ ಶೆಟ್ಟಿ ಇತ್ತೀಚೆಗೆ ಇದೇ ಹಾಡಿನ ಎರಡು ಸಾಲುಗಳನ್ನು ಹಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಕೇಳೋಕೆ ಹಾಡಿನ ಲೈನ್ಸ್ ಅಷ್ಟೇ ಪವರ್ಫುಲ್ ಎನಿಸುತ್ತೆ. ಇದೇ ಮಾರ್ಚ್ 17 ಜೇಮ್ಸ್ ತೆರೆಗೆ ಬರ್ತಾ ಇದೆ. ಅಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ. ಜೇಮ್ಸ್ ಜಾತ್ರೆ ಜೊತೆಗೆ ಅಪ್ಪು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಜೇಮ್ಸ್ ತಂಡ ಈಗಾಗಲೇ ಮೊದಲ ಹಂತದಲ್ಲಿ ಸುಮಾರು 130ಕ್ಕೂ ಅಧಿಕ ಚಿತ್ರ ಮಂದಿರಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಮಲ್ಟಿಪ್ಲೆಕ್ಸ್ ಗಳನ್ನ ಹೊರತುಪಡಿಸಿ ಕೇವಲ ಸಿಂಗಲ್ ಸ್ಕ್ರೀನ್ ನಲ್ಲಿಯೇ 130ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಬೆಂಗಳೂರು ಸೇರಿದಂತೆ ಹೊಸಪೇಟೆ, ಬಳ್ಳಾರಿಯಿಂದ ಹಿಡಿದು ಚಿತ್ರದುರ್ಗ, ಉತ್ತರ ಕರ್ನಾಟಕ, ಶಿವಮೊಗ್ಗ ಸೇರಿದಂತೆ ತಾಲೂಕು ಸೆಂಟರ್ಗಳಲ್ಲೂ ಜೇಮ್ಸ್ ರಿಲೀಸ್ ಆಗಲಿದೆ. ರಿಲೀಸ್ಗೆ ಇನ್ನೂ 11 ದಿನಗಳು ಬಾಕಿ ಇದ್ದು ಥಿಯೇಟರ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಯುರೋಪ್ನಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರ ಮಂದಿರಗಳ ಪಟ್ಟಿ ರಿಲೀಸ್ ಆಗಿದೆ. ಕರ್ನಾಟಕದಲ್ಲೂ ಮೊದಲ ಹಂತದ ಥಿಯೇಟರ್ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ಸದ್ಯ ಕರ್ನಾಟಕದಲ್ಲೂ ಸುಮಾರು 400ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಬಿಡುಗಡೆಯಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪ್ಪು ಅಬ್ಬರಿಸಲಿದ್ದಾರೆ. ಇನ್ನು ಬೆಂಗಳೂರಿನ ಹಲವು ಥಿಯೇಟರ್ಗಳ ಮೇಲಿನಿಂದ ಹೆಲಿಕಾಪ್ಟರ್ನಿಂದ ಹೂವುಗಳನ್ನ ಹಾಕೋದಕ್ಕೂ ಕೂಡ ಅಭಿಮಾನಿಗಳು ಇದೀಗ ತಯಾರಿಯನ್ನ ನಡೆಸಿದ್ದಾರೆ. ಹೂವಿನ ಮಳೆಗೈಯಲು ಸಾಕಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ. ಈ ಎರಡು ಚಾಪರ್ಗಳಿಗೆ ಅಭಿಮಾನಿಗಳಿಂದ 7-8 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡುತ್ತಿದ್ದಾರಂತೆ.